ದಿವಂಗತ ಸುರೇಶ್ ಅಂಗಡಿ ಕುಟುಂಬಕ್ಕೆ ಬಿಜೆಪಿ ವರಿಷ್ಠರಿಂದ ವಾರ್ನಿಂಗ್ ಬಂದಿದೆ. ಸುರೇಶ್ ಅಂಗಡಿ ಅಭಿಮಾನಿ ಬಳಗ ಕಟ್ಟಿಕೊಂಡಿದ್ದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ಸುರೇಶ್ ಅಂಗಡಿ ಅಭಿಮಾನಿಗಳ ಹೆಸರಿನಲ್ಲಿ ಬ್ಯಾನರ್ ಅಳವಡಿಕೆಯಾಗಿತ್ತು. ಅಮಿತ್ ಶಾ ಕಾರ್ಯಕ್ರಮದ ಸಂದರ್ಭದಲ್ಲೇ ಆ ಬ್ಯಾನರ್ ಅನ್ನು ಹಾಕಲಾಗಿತ್ತು. ಬೆಳಗಾವಿ ಭೇಟಿಯ ಸಂದರ್ಭದಲ್ಲಿ ಕಟೀಲ್ ಕೂಡ ಈ ವಿಚಾರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಇದೇ ಹಿನ್ನೆಲೆಯಲ್ಲಿ ವರಿಷ್ಠರಿಂದ ದಿವಂಗತ ಸುರೇಶ್ ಅಂಗಡಿ ಕುಟುಂಬಕ್ಕೆ ವಾರ್ನಿಂಗ್ ಆಗಿದೆ. सुरेश अंगड़ी अभिमानी बळग कट्टिकोंडिदक्के आक्षेप व्यक्तवागिदे अदन्न नाविल्लि नोडबहुदु. इदे विचारक्के संबंधपट्टंते नळिन कुमार कटील कूड आक्षेपवन्न व्यक्तपडिसिरुत्तारे. कारण एनु अंत नावु नोडोदाद्रे अमित शा कार्यक्रमद वेळे आ ब्यानर अन्न हाकलागिरुत्ते. सो इदे विचारवागि ओंदु वार्निंग बंदिदे एनु अंत नोड्ता होगोण. नम्म प्रतिनिधि श्रीकांत माहितियन्न नीडुत्तारे. श्रीकांत, वरिष्ठरिंद याव रीतिय वार्निंग ईग सुरेश अंगड़ी कुटुंबक्के बंदिरोदु? ದಿವ್ಯಶ್ರೀ, ಪ್ರಮುಖವಾಗಿ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ. ಅಭಿಮಾನಿಗಳ ಸಂಘವನ್ನ ಕಟ್ಕೊಂಡು ಯಾರು ಬ್ಯಾನರ್ ಹಾಕುವಂತದ್ದು, ಜೊತೆಗೆ ಸ್ವಾಗತ ಬೋರ್ಡ್ಗಳನ್ನು ಹಾಕುವಂತದ್ದು, ಇದು ನಮ್ಮ ಬಿಜೆಪಿ ಸಂಸ್ಕೃತಿ ಅಲ್ಲ. ಹಾಗಾಗಿ ಈ ರೀತಿಯಾಗಿ ಅಭಿಮಾನಿ ಬಳಗವನ್ನ ಕಟ್ಕೊಂಡು ಯಾರಾದರೂ ಒಂದಿಷ್ಟು ಬೋರ್ಡ್ ಅನ್ನು ಹಾಕಿದ್ರೆ ಬಿಜೆಪಿ ಕಾರ್ಯಕ್ರಮದಲ್ಲಿ ಅದನ್ನ ಯಾವುದೇ ರೀತಿ ಸಹನೆ ಮಾಡೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ಅವರು ಇತ್ತೀಚೆಗೆ ಕಳೆದ 2 ದಿನಗಳ ಹಿಂದೆ ಏನು ಬೆಳಗಾವಿಗೆ ಆಗಮಿಸಿದ್ರು, ಅಂತ ಸಂದರ್ಭದಲ್ಲಿ ಒಂದು ಕಡಕ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ರಮೇಶ್ ಜಾರಕಿಹೊಳಿ ಅಭಿಮಾನಿಗಳ ಬಳಗ, ಸುರೇಶ್ ಅಂಗಡಿಗಳ ಅಭಿಮಾನಿಗಳ ಬಳಗ, ಈ ರೀತಿಯಾಗಿ ಅಭಿಮಾನಿಗಳ ಬಳಗದಿಂದ ಏನಾದರೂ ಕಟೌಟ್ಗಳು ಕಂಡುಬಂದ್ರೆ ಅದನ್ನ ಕೂಡಲೇ ಏನಂತಂದ್ರೆ ಕಾರ್ಯಕರ್ತರು ಕಿತ್ತುಗಿಬೇಕು, ಯಾವುದೇ ಮುಲಾಜಿಗೆ ಒಳಗಾಗಬಾರದು ಅನ್ನೋ ಮಾತನ್ನ ನೇರವಾಗಿ ಏನಂತಂದ್ರೆ ನಳಿನ್ ಕಟೀಲ್ ಅವರು ಹೇಳಿರುವಂತದ್ದು. ಇದರ ಜೊತೆಗೆ ಏನಂತಂದ್ರೆ ಪ್ರಮುಖವಾಗಿ ಇತ್ತೀಚೆಗೆ ಏನು ಅಮಿತ್ ಶಾ ಕಾರ್ಯಕ್ರಮ ನಡೆಯಿತು ಬೆಳಗಾವಿಯಲ್ಲಿ, ಆ ಸಂದರ್ಭದಲ್ಲಿ ದಿವಂಗತ ಸುರೇಶ್ ಅಂಗಡಿ ಅವರ ಅಭಿಮಾನಿ ಬಳಗದಿಂದ ಒಂದಿಷ್ಟು ಕಟೌಟ್ಗಳನ್ನ ಬೆಳಗಾವಿ ನಗರದಾದ್ಯಂತ ಹಾಕಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಏನಂತಂದ್ರೆ ಆಕ್ರೋಶವನ್ನ ಅವರು ಹೊರಹಾಕಿರುವಂತದ್ದು, ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನಂತಂದ್ರೆ ಅಭಿಮಾನಿಗಳ ಬಳಗವನ್ನು ಕಟ್ಕೊಂಡು ನಮಗೆ ಒಂದು ಟಿಕೆಟ್ ಅನ್ನು ಕೊಡಿ, ಸುರೇಶ್ ಅಂಗಡಿ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಒಂದ ಕಡೆ ಏನಂತಂದ್ರೆ ಸುರೇಶ್ ಅಂಗಡಿ ಕುಟುಂಬದವರು ಮಾಡ್ತಾ ಇದ್ದರೆ, ಮತ್ತೊಂದು ಕಡೆ ಏನಂತಂದ್ರೆ ದಿವಂಗತ ಸುರೇಶ್ ಅಂಗಡಿ ಅವರ ಅಭಿಮಾನಿಗಳ ಬಳಗವನ್ನು ಕಟ್ಕೊಂಡು ಪಕ್ಷದ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಅದನ್ನು ಸಹನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೇರವಾಗಿ ಏನು ಶ್ರದ್ಧಾ ಶೆಟ್ಟರ್ ಅವರಿಗೆ ನೀವು ಕಾರ್ಯಕರ್ತರು ಹೋಗಿ ಹೇಳಿ, ಈ ರೀತಿಯಾದಂತ ಬೆಳವಣಿಗೆಯನ್ನು ಬಿಜೆಪಿಯಲ್ಲಿ ಸಹನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇಲ್ಲಿ ಏನಿದ್ರು ಪಕ್ಷ ಮುಖ್ಯ, ಕೇವಲ ವ್ಯಕ್ತಿಗಳು ಯಾವುದೇ ರೀತಿ ಮುಖ್ಯ ಆಗೋದಿಲ್ಲ ಅನ್ನೋದನ್ನ ಶ್ರದ್ಧಾ ಶೆಟ್ಟರ್ ಅವರಿಗೆ ನೀವು ತಿಳಿ ಹೇಳಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ರೀತಿಯಾದ ಹೇಳಿಕೆಯನ್ನು ನಾನು ಹೇಳಿದಿನಿ ಅಂತ ಹೇಳಿ ಅವರಿಗೆ ಒಂದು ಕಿವಿಮಾತನ್ನ ಹೇಳುವಂತ ಕೆಲಸವನ್ನ ಮಾಡಿ ಅನ್ನೋ ಮಾತನ್ನ ನಳಿನ್ ಕಟೀಲ್ ಅವರು ನೇರವಾಗಿ ಏನಂತಂದ್ರೆ ಇತ್ತೀಚೆಗೆ ಬೆಳಗಾವಿಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ನಡೆದಂತ ಒಂದು ಏನು ಕಾರ್ಯಕರ್ತರ ಮತ್ತು ಬಿಜೆಪಿ ಮುಖಂಡರ ಸಭೆಯನ್ನು ನಡೆದಿತ್ತು. ಆ ಸಭೆಯಲ್ಲಿ ನೇರವಾಗಿ ಏನಂತಂದ್ರೆ ಸುರೇಶ್ ಅಂಗಡಿ ಅವರ ಕುಟುಂಬಕ್ಕೆ ಒಂದು ವಾರ್ನಿಂಗ್ ಅನ್ನ ಮಾಡಿ ಹೋಗಿರುವಂತದ್ದು. ದಿವ್ಯಶ್ರೀ, ಥ್ಯಾಂಕ್ ಯು ಶ್ರೀಕಾಂತ್ ಮಾಹಿತಿಗಾಗಿ.